ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತು ನಾನು ಮಂಗಳೂರಿದು ಸ್ಪೆಷಲ್ ಒಂದು ತಿಂಡಿ, ನಾವು ಅದಕ್ಕೆ ಏನು ಚಕ್ಕರ್ಪೆದ ಅಡ್ಡಿ ಅಂತ ಹೇಳ್ತೀವಿ, ಇಲ್ಲಾಂದರೆ ತೆಕ್ಕರೆ ಅಡ್ಡಿ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೇನೂ ಇಲ್ಲ, ಇದು ಸೌತೆಕಾಯಿ ಯೂಸ್ ಮಾಡ್ತಾರೆ. ಸೌತೆಕಾಯಿ ನಿಮ್ಗೆ ಗೊತ್ತಿರುತ್ತೆ ಏನಂದರೆ, ತುಂಬ ಈ ಸಮ್ಮರ್ ಟೈಮಲ್ಲೆಲ್ಲ, ಬೇಸಿಗೆ ಕಾಲದಲ್ಲಿ ಇದೆಲ್ಲ ಜಾಸ್ತಿ ಮಾಡ್ತಾರೆ. ಯಾಕೆಂದರೆ ಸೌತೆಕಾಯಿ ತುಂಬ ತಂಪು ದೇಹಕ್ಕೆ, ಹಾಗಾಗಿ ಅದರದ್ದು ತಿಂಡಿ ನಾವು ಮಾಡ್ತೀವಿ. ಅದಕ್ಕೆ ನಾನಿಲ್ಲಿ ಇಡ್ಲಿ ರೈಸ್ ತಗೊಂಡಿದ್ದೀನಿ, ನೀವು ಬೇಕಾದರೆ ಬೆಳ್ತಿಗೆ ಅಕ್ಕಿನ ತಗೋಬೋದು. ಇಡ್ಲಿ ರೈಸ್ ಆದರೆ ಒಂದು 4 ಇಂದ 5 ಗಂಟೆ ನೆನೆಸ್ಬೇಕು, ಅದೇ ಬೆಳ್ತಿಗೆ ಅಕ್ಕಿ ಆದರೆ 1-2 ಗಂಟೆ ಎಲ್ಲ ನೆನೆಸ್ಬಿಟ್ರೆ ಸಾಕಾಗುತ್ತೆ. ಆಮೇಲೆ ಇಲ್ಲಿ ನಾನು ಬೆಲ್ಲ ತಗೊಂಡಿದ್ದೀನಿ, ಬೆಲ್ಲನೂ ಅಷ್ಟೇ, ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು, ಒಬ್ಬೊಬ್ಬರಿಗೆ ಸ್ವಲ್ಪ ಸಿಹಿ ಕಮ್ಮಿ ಇರುತ್ತೆ, ಒಬ್ಬರಿಗೆ ಜಾಸ್ತಿ ಬೇಕಾ ರೀತಿ, ಅದನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಸೌತೆಕಾಯಿನೂ ಅಷ್ಟೇ, ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ನಾನು 1.5 ಅಷ್ಟು ಹಾಕ್ತೀನಿ, ಒಂದು 5 ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲಿ ರೈಸ್ ನೆನೆಸಿದ್ದೀನಿ. ಮತ್ತು ತೆಂಗಿನ ತುರಿ ಹಾಕ್ಬೇಕು, 1 ಕಪ್ಪಷ್ಟು ತೆಂಗಿನ ತುರಿ. ಆ್ಯಕ್ಚುಲಿ ನಾವು ಇಲ್ಲಿ ನಮಗೆ ತುರಿಯೋಕ್ಕೆ ತುರಿಯೋ ಮನೆ ಇಲ್ಲ, ಹಾಗಾಗಿ ನಾನು ಈ ರೀತಿ ಸಿಪ್ಪೆ ಈ ಥರ ಪೀಸ್ ಮಾಡಿ ಫ್ರೀಸರಲ್ಲಿ ಇಟ್ಟಿದ್ದೀನಿ. ಅದನ್ನು ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡು ಅದರದ್ದು ಆ ಕಪ್ಪು ಅದನ್ನು ಎಲ್ಲ ತೆಗೆದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಗ್ರೈಂಡ್ ಮಾಡೋಕ್ಕೆ ಹಾಕ್ಬೋದು. ಇಲ್ಲ ಅಂದರೆ ಫ್ರೆಶ್ ಆಗಿದ್ದರೆ ಅದು ಚೆನ್ನಾಗಿರುತ್ತೆ. ಮತ್ತು ಇದನ್ನು ಗ್ರೈಂಡ್ ಮಾಡಿ ಆದಮೇಲೆ 1-2-3 ಗಂಟೆ ಹಂಗೆ ಇಟ್ಟು, ಆಮೇಲೆ ಅದನ್ನು ಈ ಊರಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ, ಇಡ್ಲಿ ನಾವು ಮಾಡ್ತೀವಿ ನೋಡಿ ಪಾತ್ರ, ಅದರಲ್ಲಿ ಹಬೆಯಲ್ಲಿ ಮಾಡ್ತಾರೆ. ಆದರೆ ನಮಗಿಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಬನಾನಾ ಲೀಫ್ ಅಂದರೆ ಬಾಳೆ ಎಲೆ ಯೂಸ್ ಮಾಡ್ತಾರೆ, ಆದರೆ ಇಲ್ಲಿ ಇಲ್ಲ ನಮಗೆ. ಅದನ್ನು ಸ್ವಲ್ಪ ಬಾಡಿಸಿಬಿಟ್ಟು ಇದು ಇಡ್ಲಿ ಪಾತ್ರೆ ಒಳಗಡೆ ಇಟ್ಟು ಅದರ ಮೇಲೆ ಈ ಹಿಟ್ಟನ್ನು ಹಾಕ್ತಾರೆ, ಆದರೆ ಇಲ್ಲಿ ನಮಗೆ ಅದು ಇಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ನಾನೊಂದು ವಿಡಿಯೋ ನೋಡಿದ್ದೆ, ಅದರಲ್ಲಿ ಅವರು ಏನಂದರೆ ಕೇಕ್ ಮಾಡ್ತಾರೆ ನೋಡಿ, ಅದರಲ್ಲಿ ಹಾಕ್ಬಿಟ್ಟು ಅವನಲ್ಲಿ ಇಟ್ಟಿದ್ರು 180 ಡಿಗ್ರಿಯಲ್ಲಿ 1:30 ನಿಮಿಷ ಇಟ್ಟಿದ್ದರು. ಬೇಕಾದರೆ ನಾವು ಇಲ್ಲೂ ಅಷ್ಟೇ, ಏನಾದರೂ ಪಾತ್ರ ಹಬೆದ್ದು ಪಾತ್ರ ಇದ್ದರೆ ಈ ಇದು ಬುತ್ತಿ ಅಂದರೆ ಟಿಫಿನ್ ಬಾಕ್ಸ್ ಎಲ್ಲ ಸ್ಟೀಲ್ದಿರುತ್ತೆ ನೋಡಿ, ಅದಿದ್ದರೆ ಅದರಲ್ಲಿ ಹಾಕ್ಬಿಟ್ಟು ಸ್ಟೀಮ್ ಮಾಡ್ಬೋದು, ಇಲ್ಲ ಅಂದರೆ ನಾನು ಮಾಡೋ ಥರ ಮಾಡಿದರೆ ಆಯಿತು. ಇವಾಗ ನಾನು ಫಸ್ಟ್ ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ, ಮತ್ತು ಗ್ರೈಂಡ್ ಮಾಡಬೇಕು ಫಸ್ಟ್, ಇದೆಲ್ಲ ಕಟ್ ಮಾಡ್ಕೊಳ್ಳೋದು. ಇಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ, ಇದರ ಸಿಪ್ಪೆ ತೆಗಿಬೋದು, ಸಿಪ್ಪೆ ತೆಗೆಯೋದನ್ನು ಮಾಡ್ಬೋದು. ನಾನು ಸಿಪ್ಪೆ ತೆಗಿತೀನಿ, ಮತ್ತು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದನ್ನು ಗ್ರೈಂಡ್ ಮಾಡಲಿಕ್ಕಿದೆ ಅಲ್ಲ, ಹಾಗಾಗಿ ಅದು ಬೇಗ ಗ್ರೈಂಡ್ ಆಗುತ್ತೆ, ಏನೋ ಅಷ್ಟು ಗಟ್ಟಿ ಇರಲ್ಲ ಅಲ್ವಾ, ಹಾಗಾಗಿ ಪೀಸ್ ಪೀಸ್ ಕಟ್ ಮಾಡ್ಕೊಂಡ್ರಾಯಿತು. ಆಮೇಲೆ ತೆಂಗಿನ ತುರಿಯನ್ನು ಅಷ್ಟೇ ಪೀಸ್ ಪೀಸ್ ಕಟ್ ಮಾಡ್ಕೊಂಡ್ರಾಯಿತು. ಮತ್ತು ಬೆಲ್ಲನೂ ಅಷ್ಟೇ ತುರಿದ್ಬಿಟ್ಟು ಗ್ರೈಂಡ್ ಮಾಡುವಾಗ ಹಾಕ್ಕೊಂಡ್ರಾಯಿತು. ಮತ್ತು ಬೇಕಾದರೆ ಏಲಕ್ಕಿನೂ ಹಾಕ್ಬೋದು ನೀವು. ಇವಾಗ ಮಾಡುವ ಫಸ್ಟ್ ಕಟ್ ಮಾಡ್ಕೊಳ್ಳ, ಇಲ್ಲಿ ಇವಾಗ ಬೇಸಿಗೆ ಕಾಲ ಹಾಗಾಗಿ ಊರಿದ್ದು ತಿಂಡಿ ಮಾಡುವ ಅಂತ. ಇಲ್ಲಿ ತರಂತೆ ಸೌತೆಕಾಯಿ ಸಿಗೋದು, ನಾನಿವತ್ತು ರಾತ್ರಿಗೆ ಮಾಡ್ತಾ ಇದ್ದೀನಿ. ಏನು ಬೇಕಾದರೆ ಬೆಳಿಗ್ಗೆ ನಮ್ಮ ಊರಲ್ಲೆಲ್ಲ ಹೇಗಿದೆ, ಬೆಳಿಗ್ಗೆ ತಿಂಡಿಗೆ ನಾವು ಈ ಥರ ಮಾಡ್ತೇವೆ. ಮಧ್ಯದಲ್ಲಿ ಹಿಂಗೆ ತಿಂತಾ ಇರಬೇಕು. ತೆಗೆಯೋಕ್ಕೆ ಸ್ವಲ್ಪ ಕಷ್ಟ, ಈ ಥರ ನಾವು ಕಟ್ ಮಾಡಿಕೊಂಡ್ರೆ 1-4 ತಿಂಗಳು ಫ್ರೀಸರಲ್ಲಿ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಕೆಟ್ಟದಲ್ಲ. ನಾವಿಲ್ಲಿ ಯಾವಾಗ ಸಿಗುತ್ತೆ ಅವಾಗ ತಂದು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ, ಒಂದ್ಸಲ ಕೆಟ್ಟೋಗಿರುತ್ತೆ ಆ ಥರ ಇರುತ್ತೆ. ಇದು ಕಟ್ ಮಾಡಿದ್ರೆ ಸಂಜೆ ಇವಾಗೆಲ್ಲ ರೆಡಿ ಆಗಿದೆ, ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ.
ತುಂಬ ನೀರು ಮಾಡಬಾರ್ದು. ಫಸ್ಟ್ ತೆಂಗಿನಕಾಯಿ ಹಾಕ್ತೀನಿ, ಯಾಕಂದರೆ ಇದು ನಾನು ಹಂಗೆ ಮಾಡಿದ್ದೀನಿ, ಯಾಕೆಂದರೆ ಅದು ಸಿಪ್ಪೆ ತೆಗಿಯೋಕ್ಕಾಗಲ್ಲ. ಒಂದು ಕಪ್ಪಷ್ಟು ತೆಂಗಿನ ತುರಿ. ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಸೌತೆಕಾಯಿ ಹಾಕಿದ್ರೆ ಇದು ಇವಾಗ ಸೌತೆಕಾಯಿ ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ. ಮತ್ತೆ ಇದನ್ನು ನೀವು ಮಕ್ಕಳಿಗೆಲ್ಲ ಮಾಡ್ಕೊಡ್ಬೋದು, ಕೇಕ್ ಥರ ಅಂದರೆ ಸ್ವೀಟ್ ಇರುತ್ತೆ, ಇಷ್ಟ ಆಗುತ್ತೆ ಮಕ್ಕಳಿಗೆ. ಕೇಕ್ ಮಾಡೋಕ್ಕಾಗಿಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಮತ್ತು ತರಕಾರಿ ಸೌತೆಕಾಯಿ ಇರುತ್ತೆ, ಮಕ್ಕಳು ಯಾರು ತಿನ್ನೋದವರು ಈ ಥರ ಮಾಡಿಕೊಡ್ಬೋದು. ಇವಾಗ ಬೆಲ್ಲ ನಾನು 2 ಟೈಮ್ ಹಾಕ್ತೀನಿ ಇದು. ಮತ್ತು ರೈಸ್ ಇದು ಆಲ್ರೆಡಿ ನಾನು ವಾಶ್ ಮಾಡಿ ನೆನೆಸಿರೋದು, ಹಾಗಾಗಿ ಇವಾಗ ಹಂಗೆ ಹಾಕ್ಬೋದು. ತುಂಬ ನೀರು ಮಾಡಬಾರ್ದು, ತುಂಬ ನೋಡಿ ಇಷ್ಟ ಆಗಿದೆ, ಫುಲ್ ಆಗಿದೆ. ಇದಕ್ಕೆ ಇವಾಗ ಉಪ್ಪು ಹಾಕ್ತೀನಿ, ಬೇಕಾದರೆ ಗ್ರೈಂಡ್ ಮಾಡುವಾಗ ಉಪ್ಪು ಹಾಕ್ಬೋದು. ನಾನು ಇವಾಗ ಹಾಕ್ತೀನಿ ಟೇಸ್ಟ್ ಮಾಡಿಬಿಟ್ಟು. ಮತ್ತೆ ಬೇಕಿಂಗ್ ಸೋಡಾ ಸ್ವಲ್ಪ, ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು. 2 ಗಂಟೆ ಇದ್ದ ರೆಡಿ, 2-3 ಗಂಟೆ. ನಮ್ಗೆ ಗೊತ್ತಿಲ್ಲ ಇದು ನೀರಾಯ್ತಾ ಅಂತ, ಸ್ವಲ್ಪ ಅನಿಸುತ್ತೆ. ನಾನು ನೀರು ಹಾಕಿಲ್ಲ ಆದರೂ ನೋಡಿ, ಸೌತೆಕಾಯಿ ಎಲ್ಲ ನಾವು ಇದರಲ್ಲಿ ಕಲ್ಲಲ್ಲಿ ಗ್ರೈಂಡ್ ಮಾಡೋದಿಲ್ಲ, ಅಂದರೆ ಗ್ರೈಂಡರಲ್ಲಾದರೆ ಇನ್ನೂ ಸ್ವಲ್ಪ ತಿಕ್ ಬರುತ್ತೆ. ಇದನ್ನೊಂದು ಇವಾಗ 4 ಗಂಟೆ ಆಗಿದೆ, ಒಂದು 6 ಗಂಟೆ ಆಗುವಾಗ ಇದನ್ನು ಬೇಯಿಸ್ಬೇಕು. ಇವಾಗ ಒಂದು ಕಡೆ ಸೈಡಲ್ಲಿ ಇಟ್ಬಿಡುವ. ಇವಾಗ ಹಿಟ್ಟು ರೆಡಿ ಇದೆ ನೋಡಿ, ಇವಾಗ ಇಲ್ಲಿ ಹಿಟ್ಟು ರೆಡಿ ಆಗಿದೆ. ಆಲ್ಮೋಸ್ಟ್ 2 ಗಂಟೆ ಆಯಿತು. ನೀವು ಇಮ್ಮಿಡಿಯೇಟ್ ಬೇಕಾದರೆ ಮಾಡ್ಬೋದು, ಬೇಕಿಂಗ್ ಸೋಡಾ ಹಾಕ್ಬೇಕಂತ ಏನಿಲ್ಲ. ನಾನಿಲ್ಲಿ ಹಾಕಿದ್ದೀನಂದರೆ ನಾನು ಅವನಲ್ಲಿ ಮಾಡ್ತಾಯಿದ್ದೀನಿ, ಹಬೆಯಲ್ಲಿ ಬೇಯಿಸ್ತಾ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದ್ದೀನಿ. ನೀವು ಹಬೆಯಲ್ಲಿ ಮಾಡೋದಾದರೆ ಇಮ್ಮಿಡಿಯೇಟು ಮಾಡ್ತಾರೆ ಒಬ್ಬೊಬ್ಬರು, ಒಬ್ಬೊಬ್ಬರು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತಾರೆ ಆ ಥರ. ನಾನಿವಾಗ ಕೇಕ್ ಮಾಡ್ತೀನಿ ನೋಡಿ, ಈ ಥರ ಮೌಲ್ಡ್ ಇರುತ್ತೆ, ಅದರಲ್ಲಿ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಮಾಡ್ತೀನಿ. ಒಂದು 1/2 ಗಂಟೆ ಇಡಬೇಕಾಗುತ್ತೆ. ಇನ್ನೊಂದು ಈ ರೀತಿ ಬ್ರೆಡ್ ಮಾಡುವ, ಇದರಲ್ಲಿ ಸ್ವಲ್ಪ ಅಂದರೆ ಫುಲ್ಲು ಹಾಕಲ್ಲ, ಒಂದು 1/2 ಹಾಕಿ ಮಾಡ್ತೀನಿ. ಅದಕ್ಕೆ ತುಪ್ಪ ಹಚ್ಚುವ, ಫಸ್ಟಿಗೆ ನಾವು ಅದನ್ನು ಬಿಸಿ ಮಾಡ್ಕೋಬೇಕು, ಪ್ರೀಟ್ ಮಾಡಬೇಕು. ಅದಕ್ಕೆ ನಾನು ಆಲ್ರೆಡಿ ಇಟ್ಟಿದ್ದೀನಿ, ಒಂದು 10 ಮಿನಿಟ್ಸ್ ಬಿಸಿ ಆದರೆ ಮತ್ತೆ ನಾವು ಇದನ್ನು ರೆಡಿ ಮಾಡ್ಕೋಬೋದು. ನೋಡಿ ಈ ಥರ ತುಪ್ಪ ಹಾಕಿದ್ದೀನಿ,
ಬೇಕಾದರೆ ಪೇಪರ್ ಸಿಗುತ್ತೆ ನೋಡಿ ಕೇಕ್ ಮಾಡೋಕ್ಕೆ ಯೂಸ್ ಮಾಡೋ, ಅದನ್ನು ಯೂಸ್ ಮಾಡ್ಬೋದು. ನಾನು ಹಂಗೆ ಹಾಕ್ತೀನಿ. ಇವಾಗ ಇದರ ಮೇಲೆ ಹಾಕ್ಬಿಡುವ. ಇದಕ್ಕೆ ಮೇಲಿಂದ ತುಪ್ಪ ಹಾಕಿ, ಇದು ಸ್ವಲ್ಪ ಗಟ್ಟಿದೆ ಹಿಂಗೆ ಹಾಕ್ಬಿಡಿ, ಅದು ಬಿಸಿಗೆ ಮತ್ತೆ ಸ್ಪ್ರೆಡ್ ಆಗುತ್ತೆ. ಆಗಿದೆ ಸೌತೆಕಾಯಿ. ಇಂಜಿನ ಇಂಜಿನ ಅನ್ಬಣಿ ಕನ್ನಡ ಹಾಡು ಸೌತೆಕಾಯಿ. ಸೌತೆಕಾಯಿ ಅಡ್ಡಿಯನ್ನು ಬಿತ್ತಿ ಸೌತೆಕಾಯಿ ಗಟ್ಟಿ ಒಂದು ಒಂದು ಅದನ್ನು ಬೇತ ಅನ್ಬೇರು. ಈ ಥರ ಆಗಿದೆ. ಎಲ್ಲೂ ರೆಡಿಯಾಗಿದೆ ನೋಡಿ. ಕಟ್ ಮಾಡ್ಬಿಡಿ. ಏನೇನು ಕಟ್ಟವ ಬಿಸಿ ಬಿಸಿ ಇದೆ ಇಲ್ಲ ಆಗಿದೆ. ಚೆನ್ನಾಗಾಗಿದೆ. ಟೇಸ್ಟ್ ಇಲ್ಲಿ ಟೇಸ್ಟ್ ಸೂಪರ್. ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿ ಬಂದಿದೆ, ಅದರ ರಿಯಾಲಿಟಿ ತೋರಿಸ್ತೀನಿ ನೋಡಿ. ಹಂಗಿದ್ದೆ ಅಲ್ಲಿತ್ತು ನಾನು. ಬಟ್ ಇದು ನೋಡಿ, ಇದು ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯಿತು. ಬಟ್ ಟೇಸ್ಟ್ ಚೆನ್ನಾಗಿದೆ. ಬಟ್ ನಾನು ಅದು ಸ್ವಲ್ಪ ತಣ್ಣಗಾಗಿ ಬಿಟ್ಟಿದ್ದರೆ ದೇಲ್ತಿತ್ತೇನೋ. ಸ್ವಲ್ಪ ಪೀಸ್ ಪೀಸ್ ಹಂಗೆ ಮಾಡಿ ತೆಗೆದಿರೋದು.